ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್ ಟೇಸ್ಟಿ ಕುಕ್ಕಿಂಗ್. ನಾನು ಸುನೀತಾ. ಇವತ್ತು ನಾನು ಮಾಡಿಕೊಟ್ಟಿರೋ ರೆಸಿಪಿ ಆಲೂ ಮಸಾಲ ಕರಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗನೆ ಕೂಡ ಆಗುತ್ತೆ. ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಯಾವ ಥರ ಸುಲಭವಾಗಿ ಮಾಡ್ಕೋದು ಅಂತ ಈಗ ನೋಡೋಣ. ಇದಕ್ಕೆ ಮೊದಲನೇದಾಗಿ ಎರಡು ಆಲೂಗಡ್ಡೆನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅಂದರೆ ಮೀಡಿಯಂ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಆನಂತರ ಕೊಬ್ಬರಿ ಪೇಸ್ಟ್, ಅಂದರೆ ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಹೋಲ್ಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಒಂದು ಚಮಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಮತ್ತು ಅರ್ಧ ಚಮಚ ಉಪ್ಪು. ಆನಂತರ ಒಗ್ಗರಣೆಗೆ ಕರಿಬೇವು, ಒಂದು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ, ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿರೋವಂಥದ್ದು. ಸೊ ಈಗ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ಕುಕ್ಕರ್ ಬಿಸಿ ಮಾಡಿಕೊಂಡು 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಅದಾದ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದಾದ ನಂತರ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡೋಣ. ಸೊ ಆ ಫ್ಲೇವರ್ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ. ಆನಂತರ ಸಣ್ಣಗೆ ಹಚ್ಚಿಟ್ಕೊಂಡಂತಹ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದು ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳೋಣ. ಇದು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆಗಲೇ ಗ್ರೇವಿಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇದಾದ ನಂತರ ಹಚ್ಚಿಟ್ಕೊಂಡಂತಹ ಟೊಮೆಟೊನ ಕೂಡ ಹಾಕ್ಕೊಳ್ಳೋಣ. ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲೇ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ತುಂಬ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಬೇಗನೆ ಕೂಡ ಬೇಯುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಚ್ಚಿಟ್ಕೊಂಡಂಥ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು 30 ಸೆಕೆಂಡ್ಸ್ವರೆಗೂ. ಆನಂತರ ಒಂದೊಂದೇ ಮಸಾಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಖಾರದ ಪುಡಿ 1 ಟೇಬಲ್ಸ್ಪೂನು, ಧನಿಯಾ ಪುಡಿ 1/2 ಟೇಬಲ್ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ನಂತರ ರುಬ್ಬಿಟ್ಕೊಂಡಂತಹ ಕೊಬ್ಬರಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈ ಕೊಬ್ಬರಿ ಪೇಸ್ಟು ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಸೂಪರ್ ರಿಚ್ ಟೇಸ್ಟ್ ಬರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿ ಪೇಸ್ಟ್ ಹಾಕಿದ ನಂತರ ಜಾಸ್ತಿ ಹೊತ್ತು ಹಾಗೆ ಬಿಡದಾಗೆ ಇಮಿಡಿಯೇಟಾಗಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು 2 ಕಪ್ಪಷ್ಟು ವಾಟರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಕುದಿ ಬಂದಿದೆ. ಸೊ ಈಗ ನಾವು ಹಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕೇವಲ ಒಂದೇ ಒಂದು ವಿಷಲ್ ಬಂದರೆ ಸಾಕಾಗತ್ತೆ. ಜಾಸ್ತಿ ವಿಷಲ್ ಬಂದರೆ ಇದು ಮೆತ್ತಗೆ ಮ್ಯಾಶ್ ಆಗೋಗುತ್ತೆ. ಸೊ ಅದರಿಂದ ಒಂದು ವಿಷಲ್ ಆದರೆ ಸಾಕು. ಇದು ಕಂಪ್ಲೀಟಾಗಿ ಕೂಲ್ ಆಗಿದ ತಕ್ಷಣ ಕುಕ್ಕರು ತೆಗೆದು ನೋಡೋಣ. ಈಗ
ನಮ್ಮ ಗ್ರೇವಿ ಯಾವ ಥರ ಸೂಪರ್ ಟೇಸ್ಟಿ ಆಗಿದೆ ಅಂತ. ವಾವ್, ನೀವು ನೋಡ್ಬೋದು ಆಯಿಲ್ ಎಲ್ಲ ಮೇಲ್ಗಡೆ ತೇಲ್ತಾ ಎಷ್ಟು ರಿಚ್ಚಾಗಿ ಕಾಣ್ತಾ ಇದೆ. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೋಟಿ, ಫುಲ್ಕ ಯಾವುದ್ರ ಜೊತೆಗೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಇದು. ಸೊ ಈಗ ಇದು ರೆಡಿಯಾಗಿದೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.